ಪ್ರೀತಿಯಿಂದ ಶುಭ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನೀವು ನೋಡ್ತಾ ಇರೋವಂತಹ ವೀಡಿಯೋ ನನ್ನಮ್ಮ ಮಾಡಿರೋವಂತಹ ಉಲ್ಲನ್ ವರ್ಕಿದ್ದು ವೀಡಿಯೋಸ್. ಅಮ್ಮನಿಗೆ ಉಲ್ಲನ್ ವರ್ಕ್, ಕ್ರಾಫ್ಟ್, ಕ್ರೋಷ ಈ ಥರ ಮಾಡೋದು ತುಂಬಾ ಇಷ್ಟ, ತುಂಬಾ ಮಾಡಿದ್ದಾರೆ ಅಮ್ಮ. ಇವಾಗ ನೀವು ನೋಡ್ತಾ ಇರೋವಂಥದ್ದು ವುಡನ್ ಫ್ರೇಮ್ಗೆ ಮೊಳೆ ಹೊಡೆದ್ಬಿಟ್ಟು ಅದರಲ್ಲಿ ಮಾಡಿರೋವಂತಹ ಉಲ್ಲನ್ ವರ್ಕ್ ಇದು. ಡಬಲ್ ಕಲರ್, ಡಬಲ್ ಸೈಡ್ ಮಾಡಿದ್ದಾರೆ, ತುಂಬಾ ಮಾಡಿದ್ದಾರೆ ಈ ಥರದ್ದು. ಬೇರೆ ಬೇರೆ ಫ್ರೇಮ್ ಮಾಡಿ ಅದಕ್ಕೆ ಈ ಥರ ಉಲ್ಲನ್ ಹಾಕಿ ಮಾಡೋದು. ಸ್ಕ್ವೇರ್, ಡೈಮಂಡ್, ಹಾಗೆ ಅಷ್ಟಭುಜ, ಷಡ್ಭುಜ ಆ ಥರ ಬೇರೆ ಬೇರೆ ಶೇಪಲ್ಲಿ ಮಾಡಿದ್ದಾರೆ. ಈ ವುಡನ್ ಫ್ರೇಮ್ಗಳು ಕೆಲವೆಲ್ಲ ಆಚಾರ್ಗಳ ಹತ್ರ ಮಾಡಿಸಿರೋದು, ಮತ್ತು ಕೆಲವನ್ನ ನನ್ನ ಅಪ್ಪ ಅಮ್ಮನ ರೈಟ್ ಹ್ಯಾಂಡ್ ಅಂತ ಹೇಳಿದ್ದೆ ಚಂದ್ರ ಅಂತ, ಅವ್ರು ಮಾಡಿರೋದು ನೋಡಿ. ಇದು ಡೈಮಂಡ್ ಶೇಪಲ್ಲಿರೋವಂಥದ್ದು, ಇದು ತುಂಬ ಹಳೆಯದು. ಇವಾಗ ಕಾಣ್ತಾ ಇರೋದಷ್ಟೇ, ತುಂಬ ಉಲ್ಲನ್ ಹಾಕಿ ಮಾಡಿರೋವಂಥದ್ದು ಡೈಮಂಡ್ ಶೇಪ್. ಇವಾಗ ಕಾಣ್ತಾ ಇರೋದು ಹಳೆ ಬಟ್ಟೆಯಿಂದ ಮಾಡಿರೋವಂತಹ ಮ್ಯಾಟ್ ಇದು, ಜಡೆ ಹೆಣ್ದಾಗೆ ಮಾಡಿ ಅದರಿಂದ ಮಾಡಿದ್ದು. ಇವಾಗ ನಾನು ತೋರಿಸ್ತಾ ಇರೋದೆಲ್ಲನು ಕ್ರೋಷ ವರ್ಕ್ಗಳು, ತುಂಬ ಹಳೆದು ಎಲ್ಲನೂ ಇದೆ, ಅಂದರೆ ತುಂಬಾ ವರ್ಷ ಆಗಿರುವಂತಹ ಕ್ರೋಷ ವರ್ಕ್ಗಳು ಕೂಡ ಇವೆ. ಇವಾಗ ರೀಸೆಂಟಾಗಿ ಅಮ್ಮ ಮಾಡಿರೋದು ತುಂಬ ಕಡಿಮೆ, ಇದೆಲ್ಲ ತುಂಬ ಮೊದಲು ಮಾಡಿರೋವಂಥದ್ದು. ಬೇರೆ ಬೇರೆ ಕಲರ್ನ ಉಲ್ಲನಲ್ಲಿ, ಹಾಗೆ ಬೇರೆ ಬೇರೆ ರೀತಿಯಾದಂತಹ ಸ್ಟಿಚಸ್ಸಲ್ಲಿ ಮಾಡಿರೋವಂತಹದ್ದು ಎಲ್ಲ ಇದು ಕ್ರೋಷ ವರ್ಕ್ಗಳು. ಇದು ನೋಡಿ ಹೂವಿಂದು ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ಅಮ್ಮ ಟೇಬಲ್ಗಳಿಗೆ ಯೂಸ್ ಮಾಡ್ತಾರೆ. ಇದು ತುಂಬ ಹಳೆಯದಾದ ಕ್ರೋಷ ವರ್ಕ್. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ನನ್ನ ತುಂಬ ಫೇವ್ರೆಟ್ ಆದಂತಹ ವರ್ಕ್ ಇದು ಅಮ್ಮಂದು. ಇವಾಗ ನಾನು ತೋರಿಸ್ತಾ ಇರೋ ನನ್ನ ಮೋಸ್ಟ್ ಫೇವ್ರೆಟ್ ಅಮ್ಮನ ಕ್ರೋಷ ವರ್ಕ್, ಇದು ನನಗೆ ತುಂಬಾ ಇಷ್ಟ. ಹಾಗೆ ಅಮ್ಮ ಇದು ನನಗಿಂತ ಮಾಡಿರುವಂತಹ ಮೊಬೈಲ್ ಪರ್ಸ್, ಇದರಲ್ಲಿಕ್ಕೆ ಮಣಿಯೆಲ್ಲ ಯೂಸ್ ಮಾಡಿ ಅಮ್ಮ ಹೊಲಿದಿರೋವಂಥದ್ದು. ಹಾಗೆ ನನ್ನ ಅಕ್ಕನ ಮಗಳಿಗೂ ಅಮ್ಮ ಒಂದು ಈ ಥರದ್ದು ಪರ್ಸ್ ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ, ಫುಲ್ ಮಣಿ ಹಾಕಿ ಮಾಡಿರುವಂಥದ್ದು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಅಕ್ಕನ ಮಗಳಿಗೆ ಮಾಡಿರುವಂತಹ ಉಲ್ಲನಲ್ಲಿ ಮಾಡಿರುವಂತಹ ಕೋಟ್, ಮತ್ತು ಒಂದು ಸ್ಕರ್ಟ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು. ತುಂಬ ಹಳೆಯದಾದಂತಹ ವೆಲ್ಕಮ್ ಅಂತ ಬರೆದಿರುವಂಥ ಮಣಿಗಳಿಂದ ಮಾಡಿರುವಂಥದ್ದು, ತುಂಬಾ ವರ್ಷ ಆಯ್ತು ಅದಕ್ಕೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದೆಲ್ಲ ನಾನು ಮಾಡಿರುವಂತಹ ಉಲನ್ ವರ್ಕ್ ಇದು. ನಾನು ಜಸ್ಟ್ ಟ್ರೈ ಮಾಡ್ತಾ ಇದ್ದಿದ್ದಷ್ಟೇ, ನಾನೇನು ಅಷ್ಟು ಎಕ್ಸ್ಪರ್ಟ್ ಏನಲ್ಲ, ಜಸ್ಟ್ ಕಲಿತಾ ಇದ್ದೆ. ನಾನು ಪ್ರೆಗ್ನೆಂಟ್ ಆಗಿರುವಾಗ ಮಾಡಿರುವಂಥದ್ದು ಇದೆಲ್ಲ. ನಾನು ಎಲ್ಲನೂ ಇಂಟರ್ನೆಟ್ಟಲ್ಲಿ ಹಾಗೆ ಕೆಲವೆಲ್ಲ ಅಮ್ಮನ ಹತ್ರ ಕೇಳಿ ಕಲ್ತಿರೋವಂಥದ್ದು. ನಾನು ಅವಾಗ ಜಪಾನಲ್ಲಿದ್ದೆ. ಇದು ನೋಡಿ ಒಂದು ಶಾಲ್ ಮಾಡಿದ್ದೆ, ಇದು ಇಂಟರ್ನೆಟ್ಟಲ್ಲಿ ನೋಡಿ ಮಾಡಿರೋದು, ಇದು ನಂಗೆ ತುಂಬಾ ಇಷ್ಟ. ಹಾಗೆ ಒಂದು ಕ್ಯಾಪ್ ಕೂಡ ಮಾಡಿದ್ದೀನಿ, ಜೊತೆಗೆ ನನ್ನ ಹಸ್ಬೆಂಡ್ಗೆ ಅಂತ ಒಂದು ಸ್ಕಾರ್ಫ್ ಕೂಡ ಮಾಡಿದ್ದೆ. ನೋಡಿದ್ರಲ್ಲ ನನ್ನಮ್ಮನ ಮತ್ತು ನನ್ನ ಕ್ರೋಷ ವರ್ಕ್ಗಳು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.